ಅಯ್ಯೋ ಇತ್ತು ನಮ್ಮ ಬಾಹುಬಲಿ ಇದು, ಬಟ್ ಇವಾಗ ಅದು ಕಾಣ್ತಾ ಇಲ್ಲ, ಹತ್ ಕಡೆ ಹೋಗ್ಬಿಟ್ಟಿದೆ, ಬೆಟ್ಟದ ಈ ಕಡೆ ಇದೀವಿ ನಾವು. ಸ್ವಲ್ಪ ಸ್ವಲ್ಪ ಮುಂದೆ ಎಲ್ಲರೂ ಕನೆಕ್ಟ್ ಆಗಿದ್ರೆ ಒಂದು 50 ರೂಪಾಯಿ ಉಳಿಯದ, ಅನ್ಯಾಯವಾಗಿ 50 ರೂಪಾಯಿ ಹೋಗ್ಬಿಡ್ತಾ. ದೊಡ್ಡ ದೊಡ್ಡ ಇಂಜಿನಿಯರ್ ಸೇರ್ ಮಾಡಿರೋದು ನಮ್ಮಂತವ್ರು ಇರ್ತೀವಿ ಅಂತಾರೆ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತು ನಮ್ಮ ವ್ಲಾಗ್ನ ತೋಟದ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ದಿನ ಸ್ಟಾರ್ಟ್ ಮಾಡ್ತಿದ್ದೀವಿ ಎಳ್ನೀರಿಂದ. ಸೊ ಆಲ್ರೆಡಿ ಕೆಡವಣ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿದ್ದೀವಿ, ಗುರುತು ಮಾಡ್ಕೊಂಡಿದ್ದೀವಿ. ಸೊ ಒಂದೆರಡು ಸ್ಯಾಂಪಲ್ಗೆ ಇಲ್ಲೊಂದಿದೆ ನೋಡಿ, ಇದೊಂದಿದೆ ಇದೊಂದಿದೆ, ಎಲ್ಲ ಬೇರೆ ಬೇರೆ ಗೊನೆ ಇದು. ಸೊ ಕೆಡಗ್ಬಿಟ್ಟು ಒಂದ್ಸರಿ ನೋಡೋಣ ಯಾವ ಥರ ಇದೆ ಅಂತಂದ್ಬಿಟ್ಟು, ಅದಾದಮೇಲೆ ಯಾವ್ದು ಕೆಡಬೇಕು ಯಾವ್ದು ಬಿಡಬೇಕು ಅಂತ ಡಿಸೈಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಈಗಷ್ಟೇ ಸಿಕ್ಕ ಅಪ್ಡೇಟು ಏನಪ್ಪ ಅಂದರೆ, ಡ್ಯಾಡಿ ಏನೋ ಏನೋ ಏನಿದು ಗೊನೆ ಗಣೆ ಗಣೆ ಗಣೆ. ಸೊ ಗಣೇನ ಬರೀ ಗಣೆ ತೊಗೊಂಬಂದರು, ಏನಪ್ಪ ಆಯಿತು, ಮೇ ಬಿ ಎಟಕ್ಲಿಲ್ವೇನೋ ಈ ಗಣೆಗೆ ದೊಡ್ಡ ಗಣೆ ಕಟ್ಕೋತಾರೆ ಅಂತ ನಾನು ಫಸ್ಟ್ ಅಂದ್ಕೊಂಡೆ. ಆದರೆ ಟ್ವಿಸ್ಟ್ ಏನಪ್ಪ ಅಂದರೆ, ನಾನು ಕಟ್ಟಿದ್ದು ಕೂಡಲು ಮರದ ಮೇಲೆ ಕುತ್ಕೋತಂತೆ ಕೆಡವಕ್ಕೆ ಹೋಗಿದ್ದಾಗ. ಅಷ್ಟು ಏನೋ ಅದ್ಭುತವಾಗಿ ಕಟ್ಟಿದ್ದೆ ನಾನು ಕೂಡಲನ್ನ. ಸೊ ಆಲ್ರೆಡಿ ನನಗೆ ಕೋಲ್ಡ್ ಆಗಿದೆ, ವಾಯ್ಸಲ್ಲಿ ಗೊತ್ತಾಗ್ತಿರ್ಬೋದು ಡಿಫ್ರೆನ್ಸು, ಬಟ್ ಏನೂ ಮಾಡೋಕ್ಕಾಗಲ್ಲ. ಇದು ಹೆವಿ ಕೋಲ್ಡ್ ಆಗಿದೆ ಬೆಳಗ್ಗೆ ಬೆಳಗ್ಗೆ. ನಾವು ಬೆಂಗಳೂರಲ್ಲಿ ಎಕ್ಸ್ಪೀರಿಯೆನ್ಸ್ ಏನು ಮಾಡ್ತಿದ್ವಿ ಕೋಲ್ಡ್ನ, ಅದ್ರ 3 ಪಟ್ಟು ಅಂತಲೂ ಹೇಳ್ಬೋದು. ಆ ಲೆವೆಲ್ ಕೋಲ್ಡ್ ಇದೆ ಇಲ್ಲಿ, ನಡಗಿಸ್ಬಿಡ್ತು ನನಗೆ. ನಂಗೆ ಆಶ್ಚರ್ಯ ಆಯಿತು ಎಲ್ಲಿಂದ ಕೋಲ್ಡ್ ಈ ಲೆವೆಲ್ಗೆ ಆಗ್ತಿದೆ. ಬೆಂಗಳೂರು ನೋಡ್ರೆ ಫ್ಯಾನ್ ಹಾಕೊಂಡು ಮಲ್ಕೋತಾ ಇದ್ವಿ, ಇಲ್ಲಿ ಫ್ಯಾನ್ ಇರಲಿ ಕಂಬಳಿ ಇಲ್ಲ ಅಂತ ಹೇಳಿದ್ರೆ ಒಂದು ಸೆಕೆಂಡು ಎಲ್ಲೋ ಒಂದು ಕಡೆ ಮೂಲೆ ಎಕ್ಸ್ಪೋಸ್ ಆಗಿದ್ರು ಕಂಬಳಿ ಇಲ್ದರೆ ಎಚ್ಚರ ಆಗ್ಬಿಡ್ತು. ಆ ಲೆವೆಲಿಗೆ ಕೋಲ್ಡು ಸರಿಗೆ ಸೋರ್ತಾ ಇದೆ, ಕುಡ್ಕೊಂಬಿಡ್ತೀನಿ. ಈಗ ಸದ್ಯಕ್ಕೆ ನಾನು ಮತ್ತು ಡ್ಯಾಡಿ ಇಬ್ಬರು ಇವತ್ತೊಂದು ಸಿಂಪಲಾಗಿ ಓಕೆನಾ ಚಿಕ್ಕದಾಗಿ ಒಂದು ನಾನ್ ವೆಜ್ ಊಟ ಥರ ಮಾಡೋಣ. ನಾನ್ ವೆಜ್ ಊಟನೇ, ಪಾರ್ಟಿ ಏನಕ್ಕಲ್ಲ, ಪಾರ್ಟಿ ಅಂತ ಹೇಳಕ್ಕೆ ಬಂದೆ ಬಟ್ ಪಾರ್ಟಿ ಎಲ್ಲ ಅದು. ಸೊ ನಾನ್ ವೆಜ್ ಊಟ ಓಕೆನಾ, ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಆರಾಮಾಗಿ ಚಿಲ್ ಮಾಡ್ಕೊಂಡು ತಿನ್ನೋ ಥರ. ಸೊ ಅದಕ್ಕೋಸ್ಕರ ಪ್ಲ್ಯಾನ್ ಮಾಡಿಕೊಂಡು ನಾನ್ ವೆಜ್ ತರೋಣ ಅಂತ ಹೋಗ್ತಾ ಇದ್ದೀವಿ. ಗೊತ್ತಲ್ಲ ನಿಮಗೆ, ನಾವು ಊರಿಗೆ ಬಂದರೆ ಎಲ್ಲ ಸಾಮಗ್ರಿಗಳು ಸಿಗೋದಿಲ್ಲ ಇಲ್ಲಿ, ಆ್ಯಂಡ್ ನಾವು ತರೋದಕ್ಕಾಗಲ್ಲ ಪ್ರತಿಯೊಂದು. ಸೊ ಅದಕ್ಕೋಸ್ಕರ ಏನೇನು ಬೇಕು ಅಂತೆಲ್ಲ ಒಂದು ಲಿಸ್ಟ್ ಹಾಕ್ಕೊಂಡು ಇವಾಗ ತರೋಣ ಅಂತ ಹೋಗ್ತಾ ಇದ್ದೀವಿ. ಅದ್ರ ಜೊತೆಗೆ ಯಾಕೋ ಒಂದು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆದಂಗೆ ಆಗ್ತಾಯಿದೆ, ಸ್ವಲ್ಪ ಶಕ್ತಿ ಕಡಿಮೆ ಆಗ್ತಾಯಿದೆ, ಆ್ಯಂಡ್ ಗಾಳಿ ಸರಿಯಾಗಿ ಹೊಡಿತಾ ಇದೆ ಚಳಿ ಅಂತ ಹೇಳಿದ್ನಲ್ಲ, ಆಗಲ್ಲ ಗಾಡಿಲಿ ಹೋಗೋಕ್ಕೆ ತರ್ಬಿಟ್ಟು ಕಾರ್ ಎತ್ತಿದ್ದೀನಿ ಇವತ್ತು. ಆ್ಯಂಡ್ ಎರಡೇ ಟಿ ಶರ್ಟ್ ಹಾಕ್ಕೊಂಡಿದ್ದೀನಿ, ಕಾಣ್ತಿದ್ಯಾ ಇಲ್ಲೊಂದು ಯೆಲ್ಲೋ ಕಲರು ಅವಲೆ ಹಾಕ್ಕೊಂಡಿದ್ದು, ಅದ್ರ ಮೇಲೆ ಇದು ಹಾಕ್ಕೊಂಡಿದ್ದೀನಿ. ಸೊ ಏನಪ್ಪ ಇದು ಕಾರ್ ಒಳಗೆಲ್ಲ ಹಿಂಗೆ ತಲೆಗೆ ಹಾಕೊಂಡು ಕುತ್ಕೊಂಡಿದ್ದೀನಿ ಅಂತ ಅನ್ಬೋದು. ಅದಕ್ಕೆ ಫಸ್ಟ್ ನಾನು ಹೇಳ್ಬಿಟ್ಟೆ, ನೀವು ಅನ್ಕೊಳಕ್ಕೆ ಮುಂಚೆ ಆ ಕ್ವೆಶನ್ಗೆ ನಾನೇ ಒಂದು ಆನ್ಸರ್ ಬಂದ್ಬಿಟ್ಟೆ. ಸೊ ಇವತ್ತಿನ ನಮ್ಮ ಫಸ್ಟ್ ಸ್ಟಾಪು ನಾನ್ ವೆಜ್ ಪ್ರಿಯರು ನಾವು, ಅದಕ್ಕೋಸ್ಕರ ಮಟನ್ ಅಂಗಡಿ ಮುಂದೆ ನಿಲ್ಸಿದ್ದೀವಿ. ಸೊ ಡ್ಯಾಡಿ ಹೋಗಿದ್ದಾರೆ, ನಾನು ಹೋಗ್ಬಿಟ್ಟು ತಗೊಂಡು ಬರ್ತೀವಿ. ಮನೆಯಲ್ಲಿ ಮಟನ್ ಜೊತೆಗೆ ಏನೋ ಸೊಪ್ಪುಗಳು ಅದಾದ್ಮೇಲೆ ರೇಷನ್ನು ಎಲ್ಲ ಹೇಳಿದರು, ಎಲ್ಲ ಬಿಟ್ಬಿಟ್ವಿ, ಎಲ್ಲ ಬಿಟ್ಬಿಟ್ಟು ಸೀದಾ ಬಂದಿದ್ದೆ ಅಲ್ಲಿ ಮಟನ್. ಸೊ ಗೈಸ್, ಈಗ ತರಕಾರಿ ಶಾಪಿಂಗು ನಡೀತಾ ಇದೆ. ಮನೆಗೆ ಬಂದು ರೀಚ್ ಆದ್ವಿ. ನಮ್ಮ ತೋಟದ ಮನೇಲಿ ಮಾಡ್ತಾ ಇಲ್ಲ ಇವತ್ತು ಅಡುಗೆನ, ನಮ್ಮ ಅಣ್ಣನ ಮನೇಲಿ ಮಾಡ್ತಾ ಇದ್ದೀವಿ ಅಡುಗೆನ. ಸೊ ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ಬೇಕೀಗ. ಎಲ್ಲ ತೊಗೊಂಡು ಇಟ್ಕೊಂಡಿದ್ದೀವಿ ನೋಡಿಲ್ಲ ಮಮ್ಮಿ, ಆ್ಯಕ್ಚುಲಿ ಇವತ್ತು ಮಮ್ಮಿನ ತೋರಿಸಿದ್ದು ತೋರಿಸಿಲ್ಲ ಬೆಳಗ್ಗೆಯಿಂದ. ಓಕೆ, ಸೊ ಅಕ್ಕನ ಮನೆಗೆ ಬಂದು ರೀಚ್ ಆಗಿದ್ದೀನಿ. ಆ್ಯಂಡ್ ಮುಂದಗಡೆ ಎಲ್ಲ ತಯಾರಿಗಳು ನಡೀತಾ ಇದೆ ಅಡುಗೆಗೆ. ಆ್ಯಂಡ್ ಇಲ್ಲಿ ನೋಡಿ ಗಿಣ, ಸೊ ಕಾಯಿಸಿಟ್ಟಿದ್ದಾರೆ. ಗಿಣ ಕಾಯಿಸೋದು ಅಂತ ಹೇಳ್ತಾ ಇರ್ತಾನೆ, ಓಕೆ, ತುಪ್ಪ ಕಾಯಿಸೋದು ಅನ್ನೋದು ಗೊತ್ತು, ಗಿಣ್ಣಾಗೇನಂತಾರೆ ಅಂತ ಗೊತ್ತಿಲ್ಲ. ಸೊ ಸುಮಾರು ವರ್ಷಗಳೇ ಆಗೋಗಿದೆ ಒಂಥರ ಟೇಸ್ಟ್ ಮಾಡಿ. ಐ ತಿಂಕ್ ಮಧ್ಯದಲ್ಲಿ ಯಾವಾಗ ಓದ್ಸರಿನ ಟೇಸ್ಟ್ ಮಾಡಿದ್ದೆ. ಇಲ್ಲಿ ನಮ್ಮ ಅಕ್ಕನ ಮನೆಗೆ ಬಂದರೆ ಇನ್ನೊಂದು ಸ್ಪೆಷಾಲಿಟಿ ಏನು ಗೊತ್ತಾ, ಯಾವಾಗ ಬಂದರೂ ಪ್ರತಿ ಸರಿ ಒಂದಲ್ಲ ಒಂದು ಹಸು ಕರಾಕಿರುತ್ತೆ. ಇಲ್ಲಿವರೆಗೂ ನೋಡಿದ್ದೀವಿ. ಆ್ಯಂಡ್ ನನ್ನ ಬ್ಲಾಗ್ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿರೋರು ಗೊತ್ತಿರುತ್ತೆ, ಒಂದೆರಡು ಕರು ಅಂತೂ ತೋರಿಸಿದ್ದೆ, ಇವಾಗಲೂ ಹೊರಗಡೆ ಇದೆ ತೋರಿಸ್ತೀನಿ. ನೆನ್ನೆ ಹಾಕಿದ್ದ ಕರು, ನೆನ್ನೆ ಹಾಕಿರೋದು, ನೆನ್ನೆ ಕರು ಹಾಕಿರೋದು ಅಲ್ವೇನಾ? ಏನೋ ಗೊತ್ತಿಲ್ಲ, ಇಲ್ಲಿ ಬಂದಾಗ ಪ್ರತಿಯೊಂದು ಸರಿನು ಇದೇ ಜಾಗದಲ್ಲಿ ಕರು ಕಟ್ಟಿರ್ತಾರೆ, ಪ್ರತಿ ಸರಿ ಬಂದಾಗಲೂ ಕರು ಇದ್ದೇ ಇರುತ್ತೆ. ಆಯ್ತಾ ನೋಡಿ, ಏನು ಕ್ಯೂಟ್ ಆಗಿದೆ ಅಲ್ವೇ ಅಲ್ಲ. ಊಟ ಎಲ್ಲ ಮುಗಿಸಿ ಈಗ ನಮ್ಮ ಅಣ್ಣ ಅವ್ರ ತೋಟದ ಹತ್ರ ಬಂದಿದ್ದೀನಿ. ಬೆಳಗ್ಗೆ ಎಲ್ಲ ನಮ್ಮ ತೋಟದ ಹತ್ರ ಇದ್ದೆ. ಸೊ ಇಲ್ಲಿ ಬಂದು ಏನು ಮಾಡಿದ್ವಿ, ಮತ್ತೆ ಎಳ್ನೀರು ಕುಡಿದ್ವಿ. ನಾನ್ ವೆಜ್ ಜಾಸ್ತಿ ಆಗ್ಬಿಟ್ಟಿದ್ವಿ ಈ ವಾರದಲ್ಲಿ, ಸಿಕ್ಕಾಪಟ್ಟೆ ನಾನ್ ವೆಜ್ಜು. ಸೊ ಅದಕ್ಕೋಸ್ಕರ ನೋಡಿರಿ, ಎಳ್ನೀರು ಕುಡಿದ್ಬಿಟ್ಟು ಎಲ್ಲ ಹಾಕಿದ್ದೀವಿ. ಅಲ್ಲ ಅಣ್ಣ ನಿದ್ದೆ ಹೊಡಿತಾವ್ರೆ, ಫುಲ್ ನಿದ್ದೆ ಬರ್ಬಿಟ್ಟಿದ್ದೆ ಅವ್ರಿಗೆ. ಎಳ್ನೀರು ಕುಡಿದ ತಕ್ಷಣ ಹೊಟ್ಟೆ ಬರ ಆಯಿತು, ತಂಪಾಗಿದೆ, ನಾನು ಮಲ್ಕತ್ತೀನಿ ಅಂತ ಮಲ್ಕೊಂಡ್ರು ಬದ್ನಲ್ಲೇ. ಸೊ ನನಗೆ ನಿದ್ದೆ ಬರ್ತಾ ಇರಲಿಲ್ಲ, ನಾನು ಆಲ್ರೆಡಿ ಒಂಥರ ನಿದ್ದೆ ಹೊಡೆದಿದ್ದೆ. ಸೊ ಅದಕ್ಕೋಸ್ಕರ ಸುಮ್ಮನೆ ನಿಂತ್ಕೊಡ್ಬೇಡ, ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀನಿ ಹೊರೆ ದೊಡ್ಡವರೆಗೂ. ಸುಮಾರು ಎಷ್ಟು ಸಣ್ಣ ಹುಡುಗ್ನಲ್ಲಿ ಓಕೆನಾ, ಸ್ಕೂಲಲ್ಲಿ ಇದ್ದಾಗ ನಾನು ಓಕೆನಾ ದನಗಳು ಹಿಡ್ಕೊಂಡು ಹೋಗ್ತಾ ಇದ್ದಿದ್ದು, ಸಮ್ಮರಲ್ಲಿ ಡೇಸ್ ಅಂತ ಹೋಗ್ತಾ ಇದ್ದಿದ್ದೆ ಊರಿಗೆ.
ಅದೇನೋ ಒಂಥರ ಖುಷಿ ಇರೋದು. ಇವತ್ತು ಅಷ್ಟು ವರ್ಷ ಆದಮೇಲೆ ದನಗಳು ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಹಳೆಯ ನೆನಪುಗಳು, ತುಂಬ ಚಿಕ್ಕ ಹುಡುಗಾಗಿದ್ದೆ, ಆಗ ಈಗ ತುಂಬ ದೊಡ್ಡ ಹುಡುಗಾಗಿದ್ದೀನಿ. ಅಷ್ಟೊಂದು ದೊಡ್ಡನು ಅಲ್ಲ. ದ ನೆಕ್ಸ್ಟ್ ಡೇ, ಇವತ್ತು ಆ್ಯಕ್ಚುಲಿ ನೆಕ್ಸ್ಟ್ ಡೇ. ಆ್ಯಂಡ್ ನಿನ್ನೆ ಸ್ವಲ್ಪ ಹೆಲ್ತ್ ಜಾಸ್ತಿನೇ ಅಪ್ಸೆಟ್ ಆಗಿಬಿಟ್ಟಿತ್ತು, ಸೊ ಅದಕ್ಕೋಸ್ಕರ ಏನು ಜಾಸ್ತಿ ಬ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಇವತ್ತು ಒಂದು ಸ್ವಲ್ಪ ಎನರ್ಜಿನಲ್ಲಿ ಕಾಣ್ತಾ ಇದ್ದೀನಿ, ಎನರ್ಜಿನಲ್ಲಿ ಆ್ಯಕ್ಚುಲಿ ಇದಿರೋಕ್ಕೆ ನಾನು. ಸೊ ಅದೇನು ಸುಸ್ತು ಬಾಡಿ ಪೇನ್ ಎಲ್ಲ ಇತ್ತು ಅವೆಲ್ಲ ಕ್ಲಿಯರ್ ಆಯಿತು. ಸೊ ಇವತ್ತು ಬೆಂಗಳೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಓಕೆನಾ? ಸೊ ಎಲ್ಲ ರೆಡಿ ಆಗಿದ್ದೀವಿ, ಬಾಗಿಲ್ಗೀಗಲೆಲ್ಲ ಹಾಕ್ಕೊಂಡಾಯ್ತು, ಇವಾಗ ಹೊರಡೋದಷ್ಟೇ. ನೋಡೋಣ, ಬ್ರೇಕ್ಫಾಸ್ಟ್ ಇನ್ನೂ ಮಾಡಿಲ್ಲ, ನೆಕ್ಸ್ಟ್ ಸ್ಟಾಪ್ ಬ್ರೇಕ್ಫಾಸ್ಟ್ಗೆ ಚಂದ್ರಾಯಪಟ್ಟಣದಲ್ಲಿ ಬ್ರೇಕ್ಫಾಸ್ಟ್ಗೆ ಸ್ಟಾಪ್ ಮಾಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಸದ್ಯಕ್ಕೆ ಚಂದ್ರಾಯಪಟ್ಟಣ ಬಂದು ರೀಚ್ ಆಗಿದ್ದೀವಿ. ನಮ್ಮ ಹೊಟ್ಟೆಗೆ ಹಾಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಕಾರ್ ಹೊಟ್ಟೆ ತುಂಬಿಸೋಣ ಅಂತ ಪೆಟ್ರೋಲ್ ಬಂಕಲ್ಲಿ ನಿಲ್ಸಿದ್ದೀವಿ. ಬರೀ ಸುತ್ತಿ 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 ಪೆಟ್ರೋಲೇ ಮರ್ತೋಗ್ಬಿಟ್ಟಿದ್ದೀನಿ ಹಾಕ್ಸ್ಬೇಕು ಅನ್ನೋದು. ಇವಾಗ ನೋಡ್ತೀನಿ, ಫುಲ್ಲು ಎಂಟಿಗೆ ಬಂದುಬಿಟ್ಟೈತೆ. ಹೆಂಗೋ ನೋಡ್ಕೊಂಡು ಇದ್ಕೊಳ್ಳೋದಾಯ್ತು, ಇಲ್ಲಾಂದರೆ ಸುತ್ತಕೊಂಡು ನಮ್ಮನ್ನೆಲ್ಲರ ಕೈ ಕೊಡಿ. ಹಂಗೆ ಆಗ್ತಿಲ್ಲ, ಬಟ್ ಫಸ್ಟ್ ಕೇಸ್. ತಿಂಡಿಗೆ ಬಂದಿದ್ದೀವಿ ಇವತ್ತು. ಇದು ನನ್ನ ತಿಂಡಿ, ಮಮ್ಮಿ ತಿಂಡಿ, ಡ್ಯಾಡಿ ತಿಂಡಿ. ಅದ್ರ ಜೊತೆಗೆ ಮಮ್ಮಿಗೆ ಗೊತ್ತಲ್ಲ ಯಾವುದು ಎಕ್ಸ್ಟ್ರಾ ಅಂತ, ಹೇಳದೇ ಬೇಡ. ಏನು ಬರೀ ವಡೆ ತೋರಿಸ್ತೀಯ, ಮಸಾಲೆ ದೋಸೆನೇ ತೋರಿಸು ಅಂತ ಅಂದವ್ರೆ. ಸೊ ಅದಕ್ಕೋಸ್ಕರ ತೋರಿಸ್ತಾ ಇರೋದು ಮತ್ತೆ ಆನ್ ಮಾಡ್ಬಿಟ್ಟು ನೋಡಿ. ಓಕೆನಾ? ಖುಷಿನೇ. ಬ್ರೇಕ್ಫಾಸ್ಟ್ ಮುಗೀತು. ಆ್ಯಂಡ್ ಈಗ ಟ್ವಿಸ್ಟ್ ಏನಪ್ಪ ಅಂದರೆ, ನಮ್ಮ ಹಾಸನ್ ರೆಗ್ಯುಲರ್ ಹೈವೇ ತೊಗೋತಾ ಇದ್ದಲ್ಲ ಇಷ್ಟು ದಿನ. ಸೊ ಆ ಹೈವೇ ತೊಗೊಳ್ಳಲ್ಲ, ಮೈಸೂರು ರೋಡ್ ಕಡೆಗೆ ಡೈವರ್ಜನ್ ತೊಗೋತೀವಿ ಚಂದ್ರಾಯಪಟ್ಟಣದಿಂದ. ಬಟ್ ಅದಕ್ಕಿಂತ ಮುಂಚೆ ಕೆಲವು ಮತ್ತೆ ತೊಗೊಬೇಕೇನಮ್ಮ, ಹಣ್ಣು ಗಿಣ್ಣು ತೊಗೊಬೇಕಲ್ವ? ಬನ್ನಿ, ಹಣ್ಣೆಲ್ಲ ತೊಗೊಂಡು ಹೊರಡೋಣ. ಸ್ಟ್ರೈಟ್ ಹೋದರೆ ನಮ್ಮ ಹಾಸನ್ ಹೈವೇ ಸಿಗುತ್ತೆ, ಬೈಪಾಸ್. ಸಾರಿ, ಹಾಸನ್ ಹೈವೇ, ಅದೇ ಹಾಸನ್ ಬೆಂಗಳೂರು ಹೈವೇ. ಓಕೆನಾ? ಸೊ ಇಲ್ಲಿಂದ ನಾವು ರೈಟ್ ಹೊಡ್ಕೋತೀವಿ. ಕನ್ಫ್ಯೂಷನ್ ಏನು ಮಾಡೋಕ್ಕಾಗಲ್ಲ. ರೋಡ್ ಕಾಣ್ತಿದ್ಯಾ, ಈಗ ಎಷ್ಟು ಕೆಡ್ದಾಗಿದೆ ಅಂದರೆ ಅಷ್ಟು ಕೆಡ್ದಾಗಿದೆ ರೋಡ್. ತುಂಬ ಬರೀ ಪಾಟ್ ಹೋಲ್ಗಳೇ ಪಾಟ್ ಹೋಲ್ಗಳೇ. ಅದು ಹೆಂಗೆ ಈ ರೋಡ್ ನೀನು ಅಟ್ಲೀಸ್ಟ್ ತಾರಾಕತ್ ಬಿಡ, ಪ್ಯಾಚ್ ಹಾಕಿಲ್ಲ ಅಂತ ಗೊತ್ತಿಲ್ಲ. ಆ್ಯಂಡ್ ಬರೀ ಇದೊಂದು ಸ್ಟ್ರೆಚ್ ಅಲ್ಲ, ಐ ಮೀನ್ ಇದೊಂದು ಜಾಗ ಅಲ್ಲ, ಅವಾಗ ಹಿಂದೆಯಿಂದ ಚಂದ್ರಾಯಪಟ್ಟಣ ದಾಟಿದ್ದೆ. ಚಂದ್ರಾಯಪಟ್ಟಣ ತನಕ ಇಂಥ ರೋಡ್ ಇದೆ, ಅಲ್ಲಿಂದ ಮುಂದಕ್ಕೆ ಬರೀ ಇಂಥವೆ. ಈಗ ಆ್ಯಕ್ಚುಲಿ ಪ್ಲ್ಯಾನಲ್ಲಿ ಕೆಲವು ಚೇಂಜಸ್ಗಳಾಗಿದ್ದಾವೆ. ಚೇಂಜಸ್ಗಳೇನು ಅಂತ ಹೇಳಿದ್ರೆ, ನಾವು ಯಾವ ರೋಡಲ್ಲಿ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಆ ರೋಡ್ ಬ್ಲಾಕ್ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ನಾವು ಬಂದಿದ್ದ ರೂಟಿಗೆ ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ಈಗ ಎಲ್ಲಿದ್ದೀವಿ ಅಂತ ಯಾರಾದರೂ ಗೆಸ್ ಮಾಡೋಕ್ಕಾಗುತ್ತಾ? ಅಟ್ಲೀಸ್ಟ್ ಈ ಪರ್ವತ ನೋಡಿದ್ಮೇಲೆ ಸುಮಾರು ಜನ ಓಡಾಡಿರ್ತೀರ ಇಲ್ಲಿ, 100% ಓಡಾಡ್ತೀರ. ನಾನೇ ವೇಸ್ಟ್. ಓಕೆನಾ? ನಾನು ಇಲ್ಲಿವರೆಗೂ ಓಡಾಡೇ ಇಲ್ಲ, ಯಾವಾಗಲೋ ಸಣ್ಣ ಮಗಿನಲ್ಲಿ ಬಂದಿದ್ದು ನನಗೆ ನೆನಪಿರೋ ಪ್ರಕಾರ. ಸೊ ಆವಾಗಲೇ ಕಾಣಿಸ್ತಾ ಇತ್ತು, ಒಂದು ವ್ಯೂ ಇತ್ತು ನಮ್ಮ ಬಾಹುಬಲಿದು. ಬಟ್ ಇವಾಗ ಅದು ಕಾಣ್ತಾ ಇಲ್ಲ, ಅದು ಕಡೆ ಹೋಗ್ಬಿಟ್ಟಿದೆ, ಬೆಟ್ಟದ ಈ ಕಡೆ ಇದೀವಿ ನಾವು. ಸೊ ಇವಾಗ ಸದ್ಯಕ್ಕೆ ಶ್ರಾವಣ ಬೆಳಗುಳದಲ್ಲಿ ಇದ್ದೀವಿ. ಸೊ ದೇವಸ್ಥಾನಕ್ಕೆ ಮೋಸ್ಟ್ಲಿ ಇವಾಗ ಡೌಟು, ಲೇಟ್ ಆಗಿದೆ, ಬೆಂಗಳೂರು ಕಡೆಗೆ ಹೋಗ್ತೀವಿ. ಬಟ್ ನೆಕ್ಸ್ಟು ಯಾವಾಗಲಾದ್ರೂ ಪ್ಲ್ಯಾನ್ ಮಾಡ್ಕೊಂಡು ಬರೋಣ. ತುಂಬ ಜನ ಕೇಳ್ತಿದ್ರಲ್ಲ ಶ್ರಾವಣ ಬೆಳಗುಳಕ್ಕೆ ಹೋಗಿ ಅಂತ ಅಂದ್ಬಿಟ್ಟು, ತುಂಬ ಮುಂಚೆ ಇವಾಗಲ್ಲ, ಬಟ್ ಹೇಳ್ತಾ ಇದ್ದೆ ಅವಾಗ, ಅಯ್ಯೋ ಹೋಗಿಲ್ಲ ಹೋಗಿಲ್ಲ ಅಂತ. ಸೊ ಇವತ್ತು ಇಲ್ಲಿಗೆ ಬಂದಿದ್ದೀವಿ ನೋಡಿ. ಈಗ ಸದ್ಯಕ್ಕೆ ನಾರ್ಮಲ್ ನಮ್ಮ ಹಾಸನ್ ಬೆಂಗಳೂರು ಹೈವೇಗೆ ಕನೆಕ್ಟ್ ಆಗ್ತಾ ಇದ್ದೀವಿ. ಸೊ ಇವತ್ತು ಇಂಟೀರಿಯರ್ ರೋಡ್ಸ್ಗೆ ಹೋಗಿದ್ದೆ ಹೋಗಿದ್ದು. ನಮ್ಮ ಮಮ್ಮಿ ಆಲ್ರೆಡಿ ಪೇಷೆಂಟು ನೋಡ್ರಿ, ಹೇಳಿ ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ. ಸೊ ಅಲ್ಲಿ ರೋಡ್ ಸರಿ ಇರಲಿಲ್ಲ ಅಂತ ಹೇಳಿದ್ನಲ್ಲ, ಒಂದು ಅದು ಅದಾದ್ರೆ ತುಂಬ ಕೌಗಳಿದ್ವು. ಸೊ ಅಲ್ಲೆಲ್ಲ ಓಡಿಸಿದ್ದಕ್ಕೆ ಮಮ್ಮಿ, ಐ ಮೀನ್ ನಾನು ಸ್ವಲ್ಪ ಮೇ ಬಿ ಸ್ಪೀಡಾಗೇ ಇದ್ದೇನೋ. ಆ ಕರ್ವೆಲ್ಲ ಚೂರಾದ್ರೂ ಮಮ್ಮಿಗೆ ಇಷ್ಟ ಆಗೋದಿಲ್ಲ, ಸ್ವಲ್ಪ ಮೋಷನ್ ಸಿಕ್ನೆಸ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಮಲಗಿದ್ದಾರೆ. ಸರಿ, ಇನ್ನೇನು ಹೈವೇಗೆ ಬಂದ್ವಲ್ಲ, ಏನು ತೊಂದರೆ ಇಲ್ಲ ಬಿಡಮ್ಮ, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಹೈವೇನಲ್ಲಿ ನಾರ್ಮಲ್ ಆಗ್ತೀರ ನೀವು ಅಂತ ಸುಮ್ಮನೆ ಕೂರಿಸಿದ್ದೀವಿ. ಮುಂದೆ ಕೂರಿಸಿದ್ರೆ ಚೆನ್ನಾಗಿರೋದೇನು ಮಮ್ಮಿನ, ಬಟ್ ಇಲ್ಲಿ ಏನು ಹೈವೇ ರೀಚ್ ಆಗ್ವಲ್ಲ. ಸೊ ಇಲ್ಲಿಂದ ಏನು ತೊಂದರೆ ಇಲ್ಲ ಮಮ್ಮಿಗೆ, ನಾರ್ಮಲ್ ಆಗ್ತಾರೆ. ಏನಮ್ಮ ಊನಮ್ಮ? ಇಲ್ಲ ಇಲ್ಲ ಇಲ್ಲ, ಇದೇ ಅಮ್ಮ ನಮ್ಮ ಆಸನ ಇದೆ. ಓ, ಕನ್ಫ್ಯೂಷನ್ ಇನ್ನ, ನೀವು ಸ್ವಲ್ಪ ಒಂದು ರೌಂಡ್ ನಿದ್ದೆ ಮಾಡಿದ್ರು ಅನ್ಸುತ್ತೆ. ನಿದ್ದೆ ಮಾಡಿದ್ರಮ್ಮ? ಅಷ್ಟೊಂದೆಲ್ಲ ಇಂಟೀರಿಯರ್ ರೋಡ್ಸ್ ಅಲ್ಲಿ ಸುತ್ತಿ 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 ಅಟ್ಲೀಸ್ಟ್ ಈ ಒಂದು ಟೋಲ್ ಆದ್ರೂ ದಾಟ್ಬಿಟ್ಟು ಮುಂದೆ ಹೋಗಿರ್ತೀವೇನೋ ಅಂತ ನಾನು ಅನ್ಕೊಂಡ್ರೆ, ಆ ಟೋಲ್ ಇಲ್ಲೇ ಇದೆ, ಹಿಂದೆನೆ ಕನೆಕ್ಟ್ ಆಗಿದೀವಿ ಹೈವೇಗೆ. ಅಂಡ್ ಹೈವೇ ಕನೆಕ್ಟ್ ಆಗ್ತಿದ್ದಂಗೆ ನಮ್ಮ ಮಮ್ಮಿ ಫುಲ್ ಜೋಶಲ್ಲವ್ರೆ, ಅಂದ್ರೆ ಎನರ್ಜಿ ವಾಪಸ್ ಬಂದ್ಬಿಟ್ಟಿದೆ ಅಲ್ವೇನಮ್ಮ? ಐಸ್ ಕ್ರೀಮ್ ಬೇಕೇನಮ್ಮ? ಲಾಸ್ಟ್ ಟೈಮ್ ತಿಂದ್ವಲ್ಲ ಐಸ್ ಕ್ರೀಮ್ ಅಲ್ಲಿ ಅಲ್ಲಿ ಮುಂದೆ ಸ್ವಲ್ಪ ಸ್ವಲ್ಪ ಮುಂದೆ ಎಲ್ಲರೂ ಕನೆಕ್ಟ್ ಆಗಿದ್ರೆ ಒಂದು 50 ರೂಪಾಯಿ ಉಳಿಯೋದ, ಅನ್ಯ 50 ರೂಪಾಯಿ ಹೋಗ್ಬಿಡ್ತಾ. ದೊಡ್ಡ ದೊಡ್ಡ ಇಂಜಿನಿಯರ್ ಮಾಡಿರೋದು ನಮ್ಮಂಥವ್ರು ಇರ್ತೀವಿ ಅಂತಾರೆ, ನಮ್ಮಂಥ ಛತ್ರಿಗಳು ಯೋಚನೆ ಮಾಡೋರು ಇರ್ತೀವಿ ಅಂತಾರೆ. ಅವರು ಹುಷಾರಾಗಿ ಪ್ಲಾನ್ ಮಾಡಿರ್ತಾರೆ ಎಲ್ಲೆಲ್ಲಿ ಟೋಲ್ ಹಾಕ್ಬೇಕು ಅಂತ. ಸೇಮ್ ಲಾಸ್ಟ್ ಟೈಮ್ ನಿಲ್ಸಿದ್ದಾಗ್ತಾರೇನೆ ಕದಂಬ, ಸೊ ಅಲ್ಲೇ ನಿಲ್ಸಿದ್ದೀವಿ.
ಈ ಸರಿ ನಿಲ್ಸಿರೋದು ಐಸ್ ಕ್ರೀಮ್ಗೋಸ್ಕರನೇ, ಹೋದ ಸರಿ ನಿಲ್ಸಿದ್ದು ಐಸ್ ಕ್ರೀಮ್ಗೋಸ್ಕರನೇ. ಈ ಸರಿ ಡಿಫ್ರೆನ್ಸ್ ಏನಂದ್ರೆ ನಾನು ಐಸ್ ಕ್ರೀಮ್ ತಿಂತಾ ಇದ್ದೀನಿ, ಡ್ಯಾಡಿನೂ ತಿಂತಾ ಇದ್ರೆ ಮಮ್ಮಿ ಆ್ಯಸ್ ಯೂಶುವಲ್ ಹೇಳೋದೆ ಬೇಡ, ಮಮ್ಮಿನೂ ಐಸ್ ಕ್ರೀಮು. ಸೊ ನಾನು ತೊಗೊಂಡಿದ್ದೀನಿ ಕಸಾಟ, ಆಮೇಲೆ ಬಟರ್ಸ್ಕಾಚು ಅವರಿಬ್ರು ಒಂದೇ ತಗೊಂಡಿದ್ದೀನಿ, ನಾನು ಡಿಫ್ರೆಂಟ್ ಆಗಿಲ್ಲ. ಈಗ ನಾವು ನೈಸ್ ರೋಡ್ನಲ್ಲಿದ್ದೀವಿ, ಆಲ್ಮೋಸ್ಟ್ ಮನೆ ಹತ್ರ ಬಂದಿದ್ದೀವಿ. ಸೊ ಈ ವ್ಲಾಗ್ನಲ್ಲಿಗೆ ಏನು ಮಾಡ್ತೀನಿ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ವ್ಲಾಗ್ ಇಲ್ಲಿವರೆಗೂ ನೋಡಿದ್ದಕ್ಕೆ. ಗೊತ್ತು ನೆನ್ನೆದು ಇವತ್ತಿಂದ ಎರಡೂ ಕಂಬೈನ್ ಮಾಡಿಬಿಟ್ಟಿದ್ದೀನಿ ಅಂತಂದ್ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಸಾರಿ ಎಲ್ಲ ತಪ್ಪು ಸೆಟ್ ಆದಾಗ, ಕೆಲವೊಂದು ಸಿಚುಯೇಷನ್ ಸಿಂಪಲಾಗಿ ಹೇಳ್ಬೇಕಾದ್ರೆ ಪರ್ಮಿಟ್ ಮಾಡಲ್ಲ ಇವರು ಸೆಪ್ರೇಟ್ ವ್ಲಾಗ್ಸ್ ಮಾಡೋಕ್ಕೆ. ಸೊ ಎನಿವೆ, ಇದಿಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ ಏನು ಮಾಡ್ತೀನಿ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ವ್ಲಾಗ್ ಇಲ್ಲಿವರೆಗೂ ನೋಡಿದ್ದೆ. ಐ ಹೋಪ್ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂತ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿಬಿಡಿ, ಹೊಸಬ್ರು ನೋಡ್ತಾ ಇದ್ದಾರೆ ಮರದಂಗೆ ಸಬ್ಸ್ಕ್ರೈಬ್ ಆಗಿ ಜಾಯ್ನ್ ಆಗಿ ನಮ್ಮ ಫ್ಯಾಮಿಲಿಗೆ. ಮತ್ತು ನಿಮ್ಮೆಲ್ಲರಿಗೂ ಇನ್ನೊಂದು ಹೊಸ ವ್ಲಾಗ್ ಹಚ್ಚಿತೀನಿ. ಟಿಲ್ ಅಂಡ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್. ಬಾಯ್ ಬಾಯ್ ಬಿಡಮ್ಮ, ಬಾಯ್ ಇರ್ಬಿಟ್ಟಿದ್ದೀನಿ. ಓಕೆ.